ಸರ್ ಏನು ಸ್ಟೇಟಸ್ ಅಂದರೆ ಪ್ರತಿಯೊಬ್ಬ ಹಿಂದೂಗಳು ಅವ್ರ ತಂದೆ ತಾಯಿಗಳು ಅವ್ರ ಮಕ್ಕಳನ್ನ ಕರ್ಕೊಂಡ್ಬಂದು ನೋಡಬೇಕಾದಂಥ ಮೂವಿ ನಮ್ಮ ಇಲ್ಲಿನ ಪರಿಸ್ಥಿತಿ ಏನಾಗ್ತಿದೆ ಹೆಂಗಾಗಿದೆ ಅದು ನೋಡಿದ್ರೆ ನಮಗೆ ಇರಕ್ಕಾಗ್ತಾ ಇಲ್ಲ ಬಟ್ ಆದರೆ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ನಮ್ಮ ಸಂಸ್ಕಾರ ಅದ್ರ ಬಗ್ಗೆ ಅರಿವು ಮೂಡಿಸೋದು ತುಂಬ ಒಳ್ಳೆಯದು ಯಾಕಂದರೆ ಇವಾಗಿನ ಮಕ್ಕಳು ಮೊಬೈಲ್ ಯೂಸ್ ಮಾಡ್ತಾ ಏನೇನು ಮಾಡ್ತಾ ಇದ್ದಾರೆ ಯಾರಿಗೂ ಗೊತ್ತಾಗ್ತಿಲ್ಲ ಆದ್ದರಿಂದ ಆಗು ಹೋಗುಗಳು ಏನಾಗ್ತಾ ಇದೆ ಅಂತಲೂ ಗೊತ್ತಾಗಲ್ಲ ದಯವಿಟ್ಟು ನಾನು ಎಲ್ಲ ಪೇರೆಂಟ್ಸಲ್ಲೂ ಕೇಳ್ಕೊತೀನಿ ತಮ್ಮ ತಮ್ಮ ಮಕ್ಕಳ ಬಗ್ಗೆ ಜಾಗೃತಿ ಇರಲಿ ಮೊಬೈಲಲ್ಲಿ ಏನು ಮಾಡ್ತಿದ್ದಾರೆ ಲವ್ ಮಾಡ್ತಿದ್ದಾರಾ ಮತ್ತೊಂದು ಮಾಡ್ತಿದ್ದಾರಾ ಇನ್ನೊಂದು ಮಾಡ್ತಿದ್ದಾರಾ ಏನು ಮಾಡ್ತಿದ್ದಾರಾ ಫಸ್ಟ್ ನಿಮ್ಮ ಮಕ್ಕಳ ಮೇಲೆ ಅರಿವಿರಲಿ ಬೋಲೋ ಭರತ್ ಮತಕ್ಕೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಲ್ಲ ಒಂದಾಗಬೇಕು ಅದೇ ಮೇನ್ ಇದು ತುಂಬ ಒಳ್ಳೆ ಮೆಸೇಜ್ ಇದೆ ಸಿನಿಮಾದಲ್ಲಿ ದಯವಿಟ್ಟು ಇನ್ನು ಮುಂದೆ ಹಿಂದೂಗಳು ಸ್ವಲ್ಪ ಜಾಗೃತ ಆಗಬೇಕು ಓನ್ಲಿ ಫಸ್ಟ್ ಗರ್ಲ್ಸ್ ಎಲ್ಲ ಜಾಗೃತ ಆಗಬೇಕು ಫಸ್ಟ್ ಇದು ಹಿಂದೂಗಳಿಗೂ ಫಸ್ಟ್ ನೋಡಬೇಕು ಇದನ್ನು ಈ ಪಿಕ್ಚರ್ನ ಹಿಂದೂಗಳು ನೋಡಿ ಕಲಿಬೇಕು ಒಳ್ಳೆ ಮೆಸೇಜ್ ಇದೆ ಈ ಪಿಕ್ಚರಲ್ಲಿ ಯಾವ ಥರ ಹಿಂದೂಗಳನ್ನ ಬಳಸ್ಕೊಂತಾ ಇದ್ದಾರೆ ಮುಸ್ಲಿಮ್ಸ್ ಅನ್ನೋದನ್ನ ನೋಡಿ ಕಲಿಬೇಕು ಸರ್ ಪಿಕ್ಚರ್ ಸೂಪರ್ ಆಗಿದೆ ಹಿಂದೂ ಧರ್ಮನ ಬಿಟ್ಟು ಬೇರೆ ಧರ್ಮಕ್ಕೂ ಅವ್ರಿಗೆ ಒಳ್ಳೆ ಮೆಸೇಜು ಅಷ್ಟು ಮಾತ್ರ ಹೇಳ್ಬೋದು ಸೂಪರ್ ಫಿಲಮ್ ಒಳ್ಳೆ ಮೂವಿ ಸರ್ ಹುಡುಗಿರು ಮೊದಲು ನೋಡಬೇಕು ಅವ್ರ ಫ್ಯಾಮಿಲಿ ಅವ್ರು ಕೇರ್ಫುಲ್ ಆಗಿರಬೇಕು ಪ್ರತಿ ಹೆಣ್ಮಕ್ಳು ಈ ಫಿಲಮ್ ನೋಡಿ ತುದಿ ಕಲಿತಾರೆ ಕಲಿಬೇಕು ಅಂದ್ಕೊಂಡಿದ್ದೀನಿ ಫಿಲಮ್ ಚೆನ್ನಾಗಿದೆ ಅವ್ರೆ ಹೆಣ್ಮಕ್ಳ ಬಗ್ಗೆ ಹೆಣ್ಮಕ್ಳು ಯಾವ ಥರ ಸಾಕಬೇಕು ಹೆಂಗೆ ಯಾವ ಥರ ಕಂಡೀಷನ್ಲಿ ಇಕ್ಬೇಕಂತ ನೋಡಬೇಕು ಈ ಕಳ್ಳನ ಮಕ್ಕಳಿಂದ ದೂರ ಇಕ್ಕಬೇಕು ಸಮಾಜಘಾತಕರು ಇದಾರಲ್ಲ ಅದರ ಬಗ್ಗೆ ಕಾನೂನು ರೀತಿಯಲ್ಲಿ ಓಡಾಟ ಮಾಡಬೇಕು ಅವ್ರನ್ನೆಲ್ಲ ಹೆಂಗೆ ಇಕ್ಕಬೇಕು ಏನಂತ ಈ ಸರ್ಕಾರನೇ ನೋಡಬೇಕು ಅಲ್ಲಿ ಲವರ್ಸ್ ಎಲ್ಲ ಕಾಯ್ತಿದ್ದಾರೆ ನೀವು ಸ್ವಲ್ಪ ಜಾಗ ಬಿಟ್ಟರೆ ಅವ್ರು ಬರ್ಬೋದು ಸರ್